करम करम लखनो कटम कटम बंदे ಅಮಾವಾಸ್ಯೆ ರಾತ್ರಿ ಒಬ್ಳೆ ಎಲ್ಲೋಗ್ತಾ ಯಾಕೆ ಹೋಗ್ತಿದ್ಯಾ ಈಗ ಎಲ್ಲಿಗೆ ಹೋಗ್ತಾ ಇದೀಯ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾ ಯಾಕೆ ಹೋಗ್ತಾ ಇದೀಯ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾ ಒಟ್ಟಿಗೆ ಹೇಳ್ಬೇಕು ಅಂದ್ರೆ ಎರಡಕ್ಕೂ ಉತ್ತರ ಕೊಡ್ಬೇಕು ಲೋಕ ಸಂಚಾರಕ್ಕೆ ಲೋಕಕ್ಕ ಸಂಚಾರಕ್ಕ ಒಟ್ಟಿಗೆ ಹೇಳ್ಬೇಕು ಅಂದ್ರೆ ಲೋಕ ಸಂಚಾರಕ್ಕೆ ಯಾವ ಲೋಕ ಯಾವ ಸಂಚಾರ ನೀವಿಲ್ದೇ ಇರೋ ಲೋಕಕ್ಕೆ ನಿಮ್ ಕೈಲಿ ಆಗದೆ ಇರೋ ಸಂಚಾರಕ್ಕೆ ನಾವಿಲ್ದಿರೋ ಲೋಕದ ಅದ್ಯಾವ್ದು ನಾನೀಗ ಹೋಗ್ತಾ ಇರೋದು ನಾವಿರೋದು ನೀವೀಗ ತೇಳ್ತಾ ಇರೋದು ಸಂಚಾರ ಅದು ನಿಮಗ್ ತಿಳಿದೇ ಇರೋ ವಿಚಾರ ತಿಳಿಸು ತಿಳ್ಕೊತೀವಿ ಹಾಗಾದ್ರೆ ಕಣ್ಮುಚ್ಚಿ ಮುಚ್ಚ ನಂದಲ್ಲ ನಿಂದು ಕಣ್ಮುತ್ತೇನಾ ಮುಚ್ಚಿದೆ ನಾನ್ ಮುಚ್ಚಿದ್ದ ನೋಡು ನಾನು ಮುಚ್ಚಿದ್ರೆ ನೀನ್ ಹೆಂಗೋ ಕಳ್ಸಿಲ್ಲ ಅಲ್ವಾ ಹಂಗಾರ ಬೇಡ ತೆಗ್ದ್ಬಿಡು ಸೀತಾ ಲಿಂಗ ಒಟ್ಟಿಗೆ ಹೇಳ್ಬೇಕ್ರೆ ಸಿದ್ಧಲಿಂಗ ಕಾಣಿಸ್ತಿಲ್ಲ ಮಂಜ ಈಗೇನ ಮಾಡೋದು ಸೇರಿಸೋದು ಅದು ನಾಳೆ ಮಾಡೋದು ಈಗೇನ್ ಮಾಡೋದು ಇಕ್ಕಿರೋದು ಕುಡಿಯೋದು ಸ್ವೀಕರಿಸು ತಾಯಿ ಸ್ವೀಕರಿಸು ಈಗಲೂ ಈ ನಿನ್ನ ಮಗನ ಮೇಲೆ ನಿನಗೆ ಕರುಣೆ ಬಾರದೆ ಇದ್ದರೆ ಆ ದೇಹವನ್ನ 10 ಕಾಗೆಗಳು ಕುಕ್ಕಿ ಕುಕ್ಕಿ ತಿನ್ನಲಿ ಈ ಶಿರವನ್ನ ನಾಯಿ ನರಿಗಳು ತಿನ್ನಲಿ ಸ್ವೀಕರಿಸು ತಾಯಿ ಸ್ವೀಕರಿಸು ಸ್ವೀಕರಿಸು ತಾಯಿ ಮಗನೇ ಮಾರ್ಗಂಡ ಮೆಚ್ಚಿದೆ ನಿನ್ನ ಸಮರ್ಪಣೆಗೆ ಮೆಚ್ಚಿದೆ ನಿನ್ನ ಭಕ್ತಿಗೆ ಜೈ ಉಗ್ರೇಶ್ವರಿ ಜೈ ಉಗ್ರೇಶ್ವರಿ ನಾನು ಪ್ರಸನ್ನಳಾಗಿರುವೆ ವತ್ಸ ಏನು ವರಬೇಕೋ ಕೇಳು ತಾಯಿ ಉಗ್ರೇಶ್ವರಿ ಈ ಮಾರ್ಗಂಡನಿಗೆ ಅಣುವಿನಷ್ಟಾಗುವ ಅನಿಮಾ ಸಿದ್ಧಿಯನ್ನು ನೀಡು
ಆಕಾಶದೆತ್ತರಕ್ಕೆ ಬೆಳೆಯುವ ಮಹಿಮಾ ಸಿದ್ಧಿಯನ್ನು ನೀಡು. ಭೀಮಕಾಯನಾಗುವ ಗರಿಮಾ ಸಿದ್ಧಿಯನ್ನು ನೀಡು. ಗಾಳಿಗಿಂತಲೂ ಹಗುರವಾಗುವ ಲಗಿಮಾ ಸಿದ್ಧಿಯನ್ನು ನೀಡು. ವಾಕ್ ಸಿದ್ಧಿಯಿಂದ ಹೇಳಿದ್ದನ್ನು ಪಡೆದುಕೊಳ್ಳುವ ಪ್ರಾಪ್ತಿ ಸಿದ್ಧಿಯನ್ನು ನೀಡು. ಬಯಸಿದ ಆಕಾರ ಆಕೃತಿಯನ್ನು ಪಡೆದುಕೊಳ್ಳುವ ಪ್ರಕಮ್ಯ ಸಿದ್ಧಿಯನ್ನು ನೀಡು. ಜಗತ್ತಿನ ಎಲ್ಲಾ ಶಕ್ತಿಗಳ ಮೇಲೂ ನಿಯಂತ್ರಣ ಇಟ್ಟುಕೊಳ್ಳುವ ಇಶಿತ ಸಿದ್ಧಿಯನ್ನು ನೀಡು. ಜನನ ಮರಣಗಳನ್ನು ನಿಯಂತ್ರಿಸುವ ವಶಿತ ಸಿದ್ಧಿಯನ್ನು ನೀಡು. ಈ ನಿನ್ನ ಮಗನನ್ನ ಪಾರ್ವತಿಪತಿಯಷ್ಟು, ಗಿರಿಜಾಪತಿಯಷ್ಟು, ಗೌರಿಪತಿಯಷ್ಟು ಶಕ್ತಿಶಾಲಿಯನ್ನಾಗಿ ಮಾಡು. ವತ್ಸ, ನೀನು ಈ ದಿನ ಕೇಳಿದ ಅಷ್ಟ ಸಿದ್ಧಿಗಳು ನಿನಗೆ ಸಿದ್ಧಿಸಲಿ. ತಥಾಸ್ತು. ಕೃತಾರ್ಥನಾದ ತಾಯಿ. ಆದರೆ ಏನು ತಾಯಿ? ಆದರೆ ಮಾರ್ಕಂಡ, ಈ ಎಲ್ಲಾ ಸಿದ್ಧಿಗಳನ್ನು ನೀನು ಕೇವಲ ಒಂದೊಂದು ಬಾರಿ ಮಾತ್ರ ಪ್ರಯೋಗಿಸಬಹುದು. ಹಾಗೂ ತ್ರಿಮೂರ್ತಿಗಳ ಹಾಗೂ ತಾಯಿಯ ನಿಂದನೆ ಮಾಡಕೂಡದು. ಹಾಗೆ ಮಾಡಿದ ತಕ್ಷಣವೇ ನೀನು ನಿನ್ನ ಶಕ್ತಿಯನ್ನು ಕಳೆದುಕೊಳ್ಳುವೆ. ತಾಯಿ, ಈಗ ನಾನು ಪಾರ್ವತಿಪತಿಯೊಡನೆ ಯುದ್ಧ ಮಾಡಿದರೆ ಗೆಲುವು ನನ್ನದೋ ಇಲ್ಲ ಅವನದೋ? ಗೆಲುವು ನಿನ್ನದೇ, ಆದರೆ ಶಿವನಿಂದನೆ ಮಾಡಕೂಡದು. ಶಿವನಿಂದನೆ ಮಾಡಿದ ಕ್ಷಣವೇ ನೀನು ಸೋಲುವೆ. ಇದ್ಯಾವ ನ್ಯಾಯ ತಾಯಿ? ಆ ನಿನ್ನ ಪತಿ ತನ್ನ ಶಕ್ತಿಯನ್ನ ಬೇಕಾದ ಹಾಗೆ ಬೇಕಾದಷ್ಟು ಸಲ ಬಳಸಬಹುದು. ನಾನು ಮಾತ್ರ ಕೇವಲ ಒಂದು ಬಾರಿ? ಇದು ಅನ್ಯಾಯವಲ್ಲವೇ ತಾಯಿ? ಈಗ ಈ ಶಕ್ತಿಗಳು ನೀನು ಸಿದ್ಧಿಸಿಕೊಂಡಿದ್ದಲ್ಲ, ನಿನ್ನ ಬಲಿದಾನ ನನ್ನನ್ನು ಪ್ರಸನ್ನಗೊಳಿಸಿದ್ದಕ್ಕೆ ನಾನೀಡಿದ ವರಗಳಿವು. ಆದರೆ ನಿನ್ನಿಚ್ಛೆ ಸಂಪೂರ್ಣವಾಗಿ ನೆರವೇರಬೇಕಾದರೆ ಅದು ಬಲಿದಾನದಿಂದಲ್ಲ, ಬಲಿಯಿಂದ ಮಾತ್ರ ಸಾಧ್ಯ. ಲೋಕವನ್ನು ಬೆಳಗಲು ಬಂದಿರುವ ಆ ಜ್ಯೋತಿಯನ್ನು ನಂದಿಸಿದಾಗ ಮಾತ್ರ ಸಾಧ್ಯ. ನಿನ್ನಿಚ್ಛೆಯಂತೆಯೇ ಆಗಲಿ. ನೀನು ನೀಡಿರುವ ಸಿದ್ಧಿ ಶಕ್ತಿಗಳನ್ನ ಬುನಾದಿಯನ್ನಾಗಿ ಮಾಡಿಕೊಂಡು ಕೈಲಾಸಾಧಿಪತಿಯಷ್ಟು ಸಮರ್ಥನಗಳು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ. ಜೈ ಉಗ್ರೇಶ್ವರ, ಜೈ ಅಂಡ ಪಿಂಡ ಬ್ರಹ್ಮಾಂಡ, ಲೋಕಕ್ಕೆಲ್ಲ ಒಬ್ಬನೇ ಗಂಡ, ಈ ಮಾರ್ಗಂಡ. ಇದೇನು ಮಾಡಿದೆ ತಾಯಿ? ಮಾರ್ಗಂಡನಿಗೆ ವರ ನೀಡಿದರ ಪರಿಣಾಮ ಏನಾಗುವುದು ಎಂದು ನಿನಗೆ ತಿಳಿದಿಲ್ಲವೇ? ಅವನಿಗೆ ಮೂರು ಲೋಕಕ್ಕೂ ಅಧಿಪತಿಯಾಗಬೇಕೆಂಬ ಮಹತ್ವಾಕಾಂಕ್ಷಿ ಇದೆ. ನಾರದರೆ, ಆ ಮಾರ್ಕಂಡನ ತಪಸ್ಸು ಅಷ್ಟು ಕಠೋರವಾಗಿದೆ, ಅಷ್ಟು ಭಕ್ತಿ ಪರವಶತೆಯಿಂದ ಕೂಡಿದೆ. ಪಾರ್ವತಿಯ ಸ್ಥಾನದಲ್ಲಿ ನಾನಿದ್ದರೂ ನಾನು ಕೂಡ ನನ್ನ ಭಕ್ತರಿಗೆ ಹೀಗೆಯೇ ವರವನ್ನು ನೀಡುತ್ತಿದ್ದೆ. ಇದೇನು ಹೇಳುತ್ತಿರುವಿರಿ ಮಹಾದೇವ?
ಮಾರ್ಗಂಡ ಸರ್ವಶಕ್ತನಾದರೆ ಮುಂದೆ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗುವುದು ನಿಶ್ಚಿತ. ಅಲ್ಲದೆ ಅವನ ಮೊದಲ ಗುರಿಯೇ ಸಿದ್ಧಲಿಂಗ. ನಾರದರೇ, ಬೇರೆಯವರು ಹೆಚ್ಚು ಶಕ್ತಿಶಾಲಿಯಾಗದಿರಲಿ ಎಂದು ಬಯಸುವ ಬದಲು ನಾವು ಅವರಿಗಿಂತ ಶಕ್ತಿಶಾಲಿಯಾಗಲು ಪ್ರಯತ್ನಿಸಬೇಕು ಅಲ್ಲವೇ? ಅದು ಸರಿಯೇ ತಾಯಿ. ಆದರೂ ಸಿದ್ಧಲಿಂಗ ಇನ್ನು ಚಿಕ್ಕವನು, ಅವನಿಗೆ ಇಷ್ಟೊಂದು ಕಷ್ಟ ನೀಡುವುದು ತರವೇ? ಭಕ್ತ ಪರಿಪಾಲಕ ಶಿವನಿಲ್ಲವೇ ನಾರದರೆ? ಆಹಾ, ಶಂಭೋ ಶಂಕರ, ಶಂಭೋ ಶಂಕರ. ಅಜ್ಜಿ, ಬಂದ್ಯಾ ನನ್ ಕೂಸದೆ? ಕೂಸದೆ ಅಲ್ಲ ಅಜ್ಜಿ, ಸಿದ್ಲಿಂಗ. ಗೊತ್ತು ಸಿದ್ಲಿಂಗ, ಆದ್ರೆ ನೀನು ನನಗೆ ಕೂಸದೇನೆ. ಕೂಸದೆ ಅಂದ್ರೆ? ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗಿದೆ. ಬಾ ಕೂತ. ಶಿವ, ಬಿಲ್ಪತ್ರೆ ಹಚ್ತಾ ಇರೋದಕ್ಕೆ ಗಾಯ ಅಷ್ಟು ಬೇಗ ಮಾಸಿದೆ. ಕೂಸದೆ, ನೀ ಬಂದ್ಮೇಲೆ ನನ್ ಗಾಯ ಅಷ್ಟೇ ಅಲ್ಲ, ನನ್ ಮನ್ಸು ಹಗೂರ ಆಯ್ತು. ಯಾಕಜ್ಜಿ? ಕಣಿ ಕೇಳು. ಬಹಳ ಪ್ರಶ್ನೆ ಕೇಳ್ತಿಯಲ್ಲ ನೀನು. ನಾನ್ ಪ್ರಶ್ನೆ ಕೇಳ್ತಾನೆ ಇರ್ತೀನಿ, ನೀ ಉತ್ತರ ಕೊಡ್ತಾನೆ ಇರ್ಬೇಕು. ಆಯ್ತು ಕೂಸದೆ, ಆಯ್ತು. ನೀನ್ ನನ್ನನ್ನ ನೋಡ್ಕೊಳ್ಳಿ ಅಂತಾನೆ ಆ ಶಿವ ನಿನ್ನ ನನ್ನ ಹತ್ರ ಕಳ್ಸಿದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಆಸ್ತಿ ಕಾಪಾಡಿದ ಕೂಸದೆ ನೀನು. ಅಜ್ಜಿ, ಆಸ್ತಿ ಆಸ್ತಿ ಅಂತ ಹೇಳ್ತಾ ಇದ್ರಲ್ಲ ಅವತ್ತು. ಅಯ್ಯೋ, ನಿನ್ ಕಾಪಾಡ್ಲಿಲ್ಲ.
ಇದಕ್ಕೋಸ್ಕರ ನನ್ ಜೀವನ ಹಿಡ್ಕೊಂಡು ನಿನ್ಗೋಸ್ಕರ ಕಾಯ್ತಿದ್ದೆ ಕೂಸದೆ. ನನಗೋಸ್ಕರನ ನಾನ್ ಬರ್ತೀನಿ ಅಂತ ನಿಮ್ಗೆ ಗೊತ್ತಿತ್ತ ಅಜ್ಜಿ? ನಿನಗೆ ಅಂದ್ರೆ ಈ ಆಸ್ತಿನ ಕಾಯೋ ಜೀವಕ್ಕೋಸ್ಕರ. ನಿನ್ಗೊಂದ್ ಕತೆ ಹೇಳ? ಹೇಳಿ ಅಜ್ಜಿ. ನನ್ ಕತೆ ಅಂದ್ರೆ ತುಂಬಾ ಇಷ್ಟ. ಕೂಸದೆ, ನಿಂಗ್ ಅಣ್ಣ ಬಸವಣ್ಣವ್ರು ಗೊತ್ತಾ? ಹ್ಮ್, ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಅವ್ರ ವಚನ ಹಾಡ್ತಾರ್ತಾರೆ, ನನಗೂ ಹೇಳ್ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಒಂದು ವಚನ ಹೇಳು ಕೂಸದೆ. ಇವನಾರವ ಇವನಾರವ ಇವನಾರವನೆಂದು ಎನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದು ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದು ಎನಿಸಯ್ಯ. ಎಷ್ಟು ಚೆನ್ನಾಗಿ ಹೇಳ್ದೆ ಕೂಸದೆ. ಬಸವಣ್ಣ ಬರೀ ಹೆಸರಲ್ಲ, ಅದೊಂದು ಶಕ್ತಿ. ನ ಭೂತೋ ನ ಭವಿಷ್ಯತ್. ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟದೂ ಇಲ್ಲ. ಜಾತಿ ಅನ್ನೋ ಕೆಟ್ಟ ರಾಕ್ಷಸ ಮಾನವ ಸಮಾಜವನ್ನೇ ನುಂಗಾಕ್ತಿದ್ದ ಕಾಲ ಅದು. ಮೇಲು ಜಾತಿ ಕೀಳು ಜಾತಿ, ಸ್ಪೃಶ್ಯ ಅಸ್ಪೃಶ್ಯ ಅಮ್ಮ ಕೆಟ್ಟು ಸಂಪ್ರದಾಯಗಳಿಂದ ಸಮಾಜ ಒಡೆದು ಚೂರ್ ಚೂರಾಗೋಗಿತ್ತು. ಅಂತ ಸಮಯದಲ್ಲಿ ನಮ್ಮನ್ನೆಲ್ಲ ಕಾಪಾಡೋದಿಕ್ಕೆ, ಜಗದ ಕತ್ತಲನ್ನು ಅಳಿಸಿ ಬೆಳಕನ್ನು ನೀಡಲು ಆ ಶಿವ ಕಲಿಸಿದ ಜಗದ ಜ್ಯೋತಿ ನಮ್ಮ ಬಸವಣ್ಣ. ದೇವ ಸಹಿತ ಭಕ್ತ ಮನೆಗೆ ಬಂದೆಡೆ ಕಾಯಕವಾವುದೆಂದು ಬೆಸಗೊಂಡೆ ನಾದೆಡೆ, ನಿಮ್ಮಾಣೆ ನಿಮ್ಮ ಪುರಾತ ರಾಣೆ ತಲೆದಂಡ 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 ಕೂಡಲ ಸಂಗಮ ದೇವ. ಕಾಯಕದಲ್ಲಿ ಕುಲ ಹುಡುಕಿದರೆ ನನ್ನ ತಲೆದಂಡಕ್ಕೂ ಸಿದ್ಧ ಅಂತ ಬಸವಣ್ಣವರು ಎಚ್ಚರಿಕೆ ಕೊಡ್ತಾರೆ. ಭಕ್ತರಲ್ಲಿ ಕುಲವ ನರಸಿದರೆ ನಿಮ್ಮ ರಾಣಿ ವಾಸದ ಆಣೆ ಅಂತ ಬಿಜ್ಜಳ ಮಹಾರಾಜನಿಗೆ ಅವನ ರಾಣಿ ವಾಸದ ಮೇಲೆ ಆಣೆ ಮಾಡಿ ಹೇಳ್ತಾರೆ ಬಸವಣ್ಣನವರು. ಅಂತ ವಿಶ್ವ ಮಾನವ ಬಸವಣ್ಣರನ್ನ ಆಗಿನ ಸಮಾಜ ಅರ್ಥ ಮಾಡ್ಕೊಳ್ಳಿಲ್ಲ ಕುಸದೆ. ಅವರನ್ನ ನಿಂದನೆ ಮಾಡ್ತು, ಅಪಮಾನ ಮಾಡ್ತು. ಆ ಎಲ್ಲ ನಂಜನ್ನ ನಂಜುಂಡನ್ನ ಹಾಗೆ ನುಂಗಿಕೊಂಡು ಸಮಾಜವನ್ನ ಉದ್ಧಾರ ಮಾಡುದು. ಇಂತ ದೇವರ ಬಗ್ಗೆ ಬಸವಣ್ಣರನ್ನ ಜನ ಕಡಿಪ ಮಾಡಿದ್ರು. ಕಲ್ಯಾಣ ಕ್ರಾಂತಿ ಅನ್ನೋ ಹೆಸರಲ್ಲಿ ಶಿವಶರಣರು ಕಣ್ ಕಿಳಿಸಿದ್ರು, ನಾಲ್ಗೆ ಕತ್ತರಿಸಿದ್ರು, ಆನೆ ಕಾಲಿ ಕಟ್ಟಿಸಿ ಕಿತ್ತು ಹಿಂಸೆ ಕೊಟ್ರು. ಅವರ ಅನುಯಾಯಿಗಳನ್ನ ಸಿಕ್ಕ ಸಿಕ್ಕಲ್ಲಿ ಕೊಲೆ ಮಾಡಿದ್ರು, ಕೊಲೆ ಮಾಡಿದ್ರು ಕುಸಿದೆ. ಇದೆಲ್ಲ ಗೊತ್ತಾಗಿ ಮನನಂದ ಬಸವಣ್ಣನವರು ನಮ್ಮನ್ನೆಲ್ಲಾಗಲಿ ಹೊರಟೋದ್ರು ಹೊರಟೋದ್ರು.
ಆರಾಮೆಲ್ಲ ಬಿಟ್ಟು ಹೊರಟೋದ್ರು. ಎಲ್ಲಿಗೆ ಹೊರಟೋದ್ರು ಅಜ್ಜಿ? ಶಿವನಲ್ಲಿ ಐಕ್ಯರಾದರು. ಸಿದ್ಧಲಿಂಗ ಆ ಶಿವನ ಗಡಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾವು ಅದನ್ನ ಬರೀ ಕಥೆಗೆ ಸೀಮಿತ ಮಾಡಿದೀವಿ. ನಿಜ ಸ್ವಾಮಿ, ಏನೇನೋ ಪ್ರಶ್ನೆ ಮಾಡ್ತಾನೆ, ಏನೇನೋ ಯೋಚನೆ ಮಾಡ್ತಾನೆ. ಅವ್ನ್ ಮಾಡೋದೆಲ್ಲವೂ ಸರಿಯೇ, ಆದ್ರೆ ಕೆಲವೊಂದು ಸಮಾಜದ ದೃಷ್ಟಿನಲ್ಲಿ ತಪ್ಪು ಸರಿಗಳಿರುತ್ತೆ. ಅದನ್ನ ಅವನಿಗೆ ಹೇಗ್ ಅರ್ಥ ಮಾಡಿಸೋದು? ಇದಕ್ಕೆಲ್ಲ ಅವರೇ ಸರಿ. ಯಾರ್ ಸ್ವಾಮಿ? ಅಣ್ಣ ಬಸವಣ್ಣನ. ಬಸವಣ್ಣನವರು. ಓಂ ನಮಃ ಶಿವಾಯ. ಹೃದಯ ಸಿಂಹಾಸನದ ಮೇಲೆ ಮೂರ್ತಗೊಂಡಡೆ ಎನ್ನ ಬಯಕೆ ಸಯವಾ.